ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಬಹುಶಃ ಇಂತಹದೊಂದು ವರ್ಣರಂಜಿತ ಸಮಾರಂಭ ನಮ್ಮ ಕಚೇರಿಯಲ್ಲಿ ನಡೆದೇ ಇರಲಿಲ್ಲ. ಕಾರಣ ಸಂಘಟನೆಯ ಕೊರತೆ ಇತ್ತು. ಆ ಸಂಘಟನೆಯ ಕೊರತೆಯಿಂದ ಪಕ್ಷ ಒಂದ್ಸರಿ ಎಲ್ಲೋ ಒಂದು ಕಡೆ ನೇಪಥ್ಯಕ್ಕೆ ಸರಿದು ಹೋಗಿತ್ತು. ಬದಲಾದ ರಾಜಕಾರಣದ ಹಿನ್ನೆಲೆಯಲ್ಲಿ ಮಾಜಿ ಶಾಸಕರಾದಂತಹ ಕೆಬಿ ಪ್ರಸನ್ನ ಕುಮಾರ್ ಅವರು ನಮ್ಮ ಪಕ್ಷಕ್ಕೆ ಬಂದರು. ಅದರ ಜೊತೆ ಜೊತೆಯಲ್ಲೇ ಶ್ರೀ ದೀಪಕ್ ಸಿಂಗ್ ಅವರು ಸಹ ನಮ್ಮ ಪಕ್ಷಕ್ಕೆ ಬಂದರು. ಅನೇಕ ನಿಷ್ಠಾವಂತ ಕಾರ್ಯಕರ್ತರು, ಕೆಲಸ ಮಾಡುವಂಥ ಕಾರ್ಯಕರ್ತರು ಕೆಳಗಡೆ ಇದ್ದಾರೆ, ಅವರೆಲ್ಲರೂ ಸಹ ನಮ್ಮ ಪಕ್ಷಕ್ಕೆ ಬಂದರು. ಒಂದು ಚೈತನ್ಯ ತುಂಬಿದೆ ಪಕ್ಷಕ್ಕೆ ಅಂದರೆ ತಪ್ಪಲಾಗದಂತ. ಅವರು ತಂದೆ ರಾಮಚಂದ್ರ ಸಿಂಗ್ ಅವರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಪಿಎಸ್ಸಿ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಪದವಿಯನ್ನು ಪಡೆದಿದ್ದಾರೆ. ಹಾಗೆ ಅವರಿಗೆ ಶ್ರೀಮತಿ ವಿದ್ಯಾ ಸಿಂಗ್ ಅವರು ಅವರಿಗೆ ಬಹಳ ತಮ್ಮ ರಾಜಕಾರಣ ಸಾಮಾಜಿಕ ಜೀವನಕ್ಕೆ ತುಂಬ ನೆರವನ್ನು ನೀಡ್ತಾ ಬಂದಿದ್ದಾರೆ. ಹಾಗೆ ಅವರ ಪುತ್ರರು ಶ್ರೀ ರಾಹುಲ್ ಸಿಂಗ್ ಮತ್ತು ಪ್ರಜ್ವಲ್ ಸಿಂಗ್. ಹಾಗೆಯೇ ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಜಿಲ್ಲಾ ರಜಪೂತ ಸಂಘದ ಅಧ್ಯಕ್ಷರಾಗಿ ಸಹ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಬಹಳ ಅತ್ಯಂತ ಚಾಣಾಕ್ಷಮತಿ ಚುರುಕಾದಂತ ಯುವಕ ಅವರು. ಈ ಹಿಂದೆ ಕರೋನಾ ಬಂದಿತ್ತು, ನಿಮಗೆಲ್ಲರಿಗೂ ಗೊತ್ತಿದೆ. ಆ ಟೈಮಲ್ಲಿ ಜನ ಎಷ್ಟು ಕಷ್ಟ. ರಾಜಕೀಯ ಜೀವನವನ್ನು ಪ್ರಾರಂಭಿಸಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಉತ್ತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಅದಕ್ಕಿಂತಲೇ ಹೆಚ್ಚಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ನಿಪುಣರು. ಬಹುಶಃ ಅವರು ಕಾಂಗ್ರೆಸ್ನಲ್ಲಿ ಇದ್ದಾಗ ಆ ಸಾಮಾಜಿಕ ಜಾಲತಾಣ ಎಷ್ಟು ಆಕ್ಟಿವ್ ಆಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ದೀಪಕ್ ಸಿಂಗ್ ಅವರು. ಅಂತಹ ಒಂದು ಬದಲಾದ ರಾಜಕಾರಣದ ಹಿನ್ನೆಲೆಯಲ್ಲಿ ಇವತ್ತು ದೀಪಕ್ ಸಿಂಗ್ ಅವರು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಅದು ನಮ್ಮೆಲ್ಲರಿಗೂ ಒಂದು ದೊಡ್ಡ ಆಸ್ತಿ. ಅವರಿಗೆ ನಾನು ಮತ್ತೊಮ್ಮೆ ಶಿವಮೊಗ್ಗ ಜಿಲ್ಲಾ ಜನತಾದ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಅಂತೆಯೇ ಅವರು ನಮ್ಮ ಪಕ್ಷದಲ್ಲಿ ಇವತ್ತು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ಇದಕ್ಕೆ ಕಳೆದ ಒಂದು ವಾರದಿಂದ ಪಾಪ ಅವರು ಸ್ನೇಹಿತರು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಅನೇಕ ಜನ ಜೊತೆಗೂಡಿದ್ದಾರೆ, ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಆ ಕಾರಣದಿಂದ ಈ ಸಮಾರಂಭ ಇವತ್ತು ತುಂಬಾ ದೀಪಕ್ ಸಿಂಗ್ ಅವರು ಮತ್ತು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಪರಮೇಶ್ವರ್ ಚಪ್ಪಳದೊಂದಿಗೆ ಅವರಿಗೂ ಸಹ ವೇದಿಕೆಗೆ ಆಹ್ವಾನಿಸೋಣ. ಚಪ್ಪಳ
ಎಲ್ರಿಗೂ ನಮಸ್ಕಾರ. ಆತ್ಮೀಯರು ಹೇಳಿ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಸಂತೋಷ. ನಾವು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಆದರೆ ಆ ಹೇಳಿದಂತೆ ನಡ್ಕೋಬೇಕಲ್ವಾ? ಯಾವ ತಾಯಿಯಂದ್ರಿಗೆ ಏನೇನು ಕೊಡ್ತೀವಿ ಅಂತ ಹೇಳಿದ್ರು, ಯಾವ ವಿದ್ಯಾರ್ಥಿಗಳಿಗೆ ಏನು ಕೊಡ್ತೀವಿ ಅಂತ ಹೇಳಿದ್ರು, ಅದೆಲ್ಲವನ್ನು ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಏನೇನು ಕೊಡ್ತೀವಿ ಅಂತ ಹೇಳಿ ಮನವನ್ನ ಒಲಿಸಿದ್ರು, ಅದೆಲ್ಲವನ್ನ ಕೂಡ ಕೊಡಬೇಕಾದಂತ ಆದ್ಯ ಕರ್ತವ್ಯ ಯಾರ್ದಪ್ಪ ಅಂತಂದ್ರೆ ಇವತ್ತಿನ ಸರ್ಕಾರದ್ದು. ಆ ಸರ್ಕಾರದ ಕೆಲಸಗಳನ್ನ ನಡೀತಾ ಇದೆಯಾ, ಹೀಗೆ ಅಧಿಕಾರಿಗಳು ಕೆಲಸ ಮಾಡ್ತಿದಾರಾ ಇಲ್ವಾ ಅನ್ನೋದನ್ನ ನೋಡಬೇಕಾಗಿದ್ದು ಯಾರ ಕರ್ತವ್ಯ ಅಂತಂದ್ರೆ, ಒಂದು ಕಡೆ ವಿರೋಧ ಪಕ್ಷದವ್ರದಾದ್ರೆ ಇನ್ನೊಂದು ಕಡೆ ಆ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಮಾಡಬೇಕಾಗಿತ್ತು. ಆದರೆ ನಾವು ಇತ್ತೀಚಿನ ಶಿವಮೊಗ್ಗ ನಗರದಲ್ಲಿ, ನಾನು ರಾಜ್ಯ ರಾಜಕೀಯ ಮಾತಾಡ್ತಾ ಇಲ್ಲ, ಶಿವಮೊಗ್ಗ ನಗರದಲ್ಲಿ ಅಧಿಕಾರಿಗಳಿಗೆ ಯಾರು ಮಾತನಾಡಿಸೋರೇ ಇಲ್ಲ ಆಗಿದೆ. ಸುಡಾ ಚೇರ್ಮನ್ ಗಳಾಗಕ್ಕೆ, ಸುಡಾ ಮೆಂಬರ್ ಗಳಾಗಕ್ಕೆ, ನಗರಪಾಲಿಕೆಯ ಮೆಂಬರ್ ಗಳಾಗಕ್ಕೆ ಓಡಾಡ್ತಾ ಇದ್ದಾರೆ. ಅವ್ರು ಓಡಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ಯಾವ ಜನಕ್ಕೆ ನೀವು ಸುಳ್ಳು ಹೇಳಿ ಓಟ್ ತಗೊಂಡಿದ್ರಿ, ಅವರಿಗೆ ಆ ಕೆಲಸ ಆಗಿದೆಯಾ ಅನ್ನೋದು ನೋಡೋದು ಕೂಡ ಆದ್ಯ ಕರ್ತವ್ಯ. ಎರಡನೇ ಭಾಗ್ಯ, ಯಾರು ಮಾಡದೇ ಇದ್ದಾಗ ನಾವು ಅತ್ಯವಶ್ಯಕವಾಗಿ ಜನರಿಗೆ ನ್ಯಾಯವನ್ನ ಕೊಡಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ. ಸಾಕಷ್ಟು ಕೆಲಸಗಳು, ಅನೇಕ ಕೆಲಸಗಳು ಇನ್ನೂ ಹಾಗೆ ಬಾಕಿ ಉಳಿದಿದೆ ಅಂದ್ರೆ ತಪ್ಪಾಗತ್ತೆ, ಶುರುವೇ ಆಗಿಲ್ಲ. ಜನರ ಹತ್ರ ದುಡ್ಡು ಕಟ್ಟಿಸ್ಕೊಂಡಿರೋ ಆಶ್ರಯ ಮನೆಯಾದ ನೀರನ್ನ ಕುಡಿಬೇಕಾದಂತ ನಾವು ಇವತ್ತು ಪಾಲಿಕೆಯ ಅಧಿಕಾರಿಗಳ ನಿರ್ಲಕ್ಷ್ಯ, ಡೆಂಗ್ಯೂ ಇರ್ಬೋದು, ಮಲೇರಿಯಾ ಇರ್ಬೋದು, ಹೆಸರೇ ಕೇಳದೇ ಇರುವಂತಹ ವೈರಸ್ಗಳು, ಯಾವ ಆಸ್ಪತ್ರೆಗೆ ಹೋಗಿ ನೀವು, ಮೆಗಾನ್ ಹಾಸ್ಪಿಟಲ್ ಅಲ್ಲಿ ಕಾಲಿಡಕ್ಕೆ ಜಾಗ ಇರೋದಿಲ್ಲ. ಈ ಒಂದು ಬಿಸಿಲಿಂದಗೆ ಈ ಸೆಕೆ ಹೆಚ್ಚಾ ಇದೆ, ಬೆವರು ಹೆಳಿತಾ ಇದೆ, ಆದರೂ ಕೂಡ ತಾಳ್ಮೆ ಕಳ್ಕೊಳ್ಳದಲೇ ಇಷ್ಟೆಲ್ಲ ಜೊತೆ ನಿಂತು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಕರೆಗೆ ಹೋಗ್ಬಿಟ್ಟು ಬಂದಿರತಕ್ಕಂಥ ನನ್ನೆಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನಮ್ಮ JDS ಪಕ್ಷದ ವರಿಷ್ಠರು, ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದಂತಹ HD ದೇವೇಗೌಡ ಸಾಹೇಬರು, ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ HD ಕುಮಾರಸ್ವಾಮಿ ಸಾಹೇಬರು, ಹಾಗೆ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಸಾಹೇಬ್ ನನ್ನನ್ನು ಸೇರಿ ಈ ಒಂದು ನಗರ JDS ಸಮಿತಿಯ ಪಕ್ಷ ನಡೆಸುವ ಮುನ್ನಡೆಸುವಂತಹ ಒಂದು ಜವಾಬ್ದಾರಿ ಅಂತ ಒಂದು ಸ್ಥಾನವನ್ನು, ಒಂದು ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದಾರೆ. ಪ್ರಾಸ್ತಾವಿಕದಲ್ಲಿ ಹೇಳ್ತಾ ಇದ್ರು ನಮ್ಮ ತ್ಯಾಗರಾಜನ್ ಅವರು, ಕರೋನಾ ಸಂದರ್ಭದಲ್ಲಿ ಸಹಿತ ಬಹಳಷ್ಟು ಕೆಲಸ ಮಾಡಿದ್ದೀವಿ, ಅಂತ ದಿನಗಳು ಮತ್ತೆ ಯಾವತ್ತಿಗೂ ಇನ್ನೊಂದ್ಸರಿ ಬರೋದೇ ಬೇಡ. ನನಗೆ ನನಗೆ ಕೊಟ್ಟಿರುವಂತಹ ಜವಾಬ್ದಾರಿ ಕೆಲಸ ಪಕ್ಷವನ್ನು ಮುನ್ನಡೆಸುವಂತ ಕೆಲಸ, ಹೊಸೊಬ್ಬರಿಗೆ ಅವಕಾಶವನ್ನು ಮುಕ್ತವಾಗಿ ಇಟ್ಟು ಹಿರಿಯರು ಯಾರಿದ್ದಾರೆ ಅವರದು ಅವರ ಮಾರ್ಗದರ್ಶನವನ್ನು ಪಡೆದು ಅವರ ಸಂಪೂರ್ಣ ಸಹಕಾರದೊಂದಿಗೆ ಈ ಒಂದು ನಗರದಲ್ಲಿ ಪ್ರತಿಯೊಂದು ಬೂತ್ ಮಟ್ಟದಿಂದ ಪಕ್ಷವನ್ನು ಸದೃಢವಾಗಿ ಕಟ್ಟುವಂತ ಸಂಕಲ್ಪವನ್ನು ನಾನು ಮಾಡ್ತೇನೆ. ಹಾಗೆ ಶಿವಮೊಗ್ಗ ನಗರದ ಜನತೆಯಲ್ಲಿ ಎಲ್ಲ ಬಡಾವಣೆಗಳಲ್ಲೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇದೆ. ಏನು ಸಮಸ್ಯೆಗಳಿದೆ ಆ ಜನರ ದನಿಗೆ ನಗರ JDS ಸಂಕಲ್ಪವಾಗಿ ನಿಲ್ಲುತ್ತೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ನಮ್ಮ